ನಮಸ್ತೆ ವೀಕ್ಷಕರೇ, ವಿವಿಧ ಕಲಾ ವಲ್ಲಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಾನು ಕಾರ್ತಿಕ್. ಆ್ಯಂಡ್ ಗಣೇಶ ಹಬ್ಬದ ಒಂದು ಶುಭಾಶಯಗಳು ಎಲ್ಲ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕೂಡ, ನನ್ನ ಕಡೆಯಿಂದ ಕೂಡ. ಆ್ಯಂಡ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಟೋಟಲಾಗಿ ಸೊ ನಾವು ಜಾಸ್ತಿಯಾಗಿ ಹಬ್ಬ ದಿನಕ್ಕೆ ನಾವು ಜಾಸ್ತಿ ನಮ್ಮ ಮನೆ ಚಂದ ಕಾಣಬೇಕು ಅಂತ ಕ್ರಿಯೇಟಿವ್ ಐಟಮ್ಸ್ಗಳನ್ನು ಮಾಡಿ ಮನೆ ಚಂದವಾಗಿ ಇರಿಸ್ತೇವೆ. ಸೊ ಹಾಗಾಗಿ ಕೆಲವೊಂದು ಸತಿ ನಾವು ಹಬ್ಬ ಬಂದಮೇಲೆ ನಾವು ಜಾಸ್ತಿಯಾಗಿ ತುಂಬ ಖುಷಿ ಖುಷಿಯಿಂದ ಇರ್ತೇವೆ. ಸೊ ಏನಾದರೂ ಕ್ರಿಯೇಟಿವ್ ಐಟಮ್ಸ್ ಎಲ್ಲ ಮಾಡಬೇಕು ಅಂತ ತುಂಬ ಆಲೋಚನೆ ಮಾಡ್ತೀವಿ. ಆದರೆ ಈಗಿನ ಒಂದು ಮಾಡರ್ನ್ ದಿನದಲ್ಲಿ ನಾವು ಜಾಸ್ತಿಯಾಗಿ ಬ್ಯುಸಿ ಇರ್ತೀವಿ. ಸೊ ಅದೆಲ್ಲ ಮಾಡಲಿಕ್ಕಾಗಲ್ಲ. ಕೆಲವೊಂದು ಸತಿ ನಾವು ಶಾಪಲ್ಲೇ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನೇ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಮೀನಾಕ್ಷಿ ಇದ್ದಾರೆ. ಸೊ ಅವರು ಜಾಸ್ತಿಯಾಗಿ ನಮಗೆ ಕ್ರಾಫ್ಟ್ ಬಗ್ಗೆ ಏನು ಮಾಡ್ಬೋದು ಆ್ಯಂಡ್ ಹಬ್ಬಕ್ಕೆ ಬೇಕಾಗುವ ಕೆಲವೊಂದು ಗಾರ್ಲೆಂಡ್ಸ್ ಆಗಲಿ ಇದೆಲ್ಲ ತಯಾರಿ ಮಾಡೋದು ಹೇಗೆ ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಮೇಡಮ್, ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಗಣೇಶ ಹಬ್ಬದ ಒಂದು ಶುಭಾಶಯಗಳು ನಿಮಗೆ. ಸೊ ಗಣೇಶ ಹಬ್ಬದ ಶುಭಾಶಯ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಹೇಗೆ ಆಗ್ತಾ ಉಂಟು ಮೇಡಮ್ ಹಬ್ಬದ ತಯಾರಿ ಎಲ್ಲ? ಹಬ್ಬದ ತಯಾರಿ ಗಮ್ಮತ್ ಗಮ್ಮತ್ ಅಲ್ವಾ? ಓಕೆ. ಸೊ ಏನೆಲ್ಲ ಐಟಮ್ಸ್ ಎಲ್ಲ ಮಾಡಿದಿರಿ ಮನೆಯಲ್ಲೆಲ್ಲ? ಹಬ್ಬದಲ್ಲಿ ಹಬ್ಬ ಬರುತ್ತೆ ಅಂದ್ಕೂಳೆ ಅದಕ್ಕೆ ಮನೆ ಅಲಂಕಾರ ಮಾಡ್ಬೇಕು. ಹೌದು, ತೋರಣದಿಂದ ಹಿಡಿದು ಓಕೆ ಮನೆ ಎದುರು ರಂಗೋಲಿ ಹಾಕ್ಬೇಕು, ದೇವರ ಎದುರುಗಡೆ ರಂಗೋಲಿ ಹಾಕ್ಬೇಕು. ಸೊ ಬೇರೆ ಬೇರೆ ತರದ ರಂಗೋಲಿ ಆಯ್ತು, ತೋರಣಗಳಾಯ್ತು, ಹೂವಿನ ಹಾರಗಳಾಯ್ತು. ಆಮೇಲೆ ಗಣೇಶನ್ ಮಾಡ್ಬೇಕು. ನಮ್ಮಲ್ಲಿ ನನ್ನ ಮಗಳಿದ್ದಾಳೆ, ಅವಳೆ ಗಣೇಶನ್ ಮಾಡ್ತಾಳೆ, ಮಣ್ಣಿನ ಗಣೇಶ. ಸೊ ಗಣೇಶನ್ ಮಾಡುದು, ಆಮೇಲೆ ಅದಕ್ಕೆ ನೈವೇದ್ಯಕ್ಕೆ ಅಂತೇಳಿ ಬೇರೆ ಬೇರೆ ಮೋದಕ ಉಂಡ್ಲುಕ ಕರ್ಚಿಕಾಯಿ ಅಂತ ಹೇಳಿ ಗಣಪಂಗೆ. ಓಕೆ, ಚೌತಿ ಬಂದ್ಮೇಲೆ ಈಗ ಒಂದು ತಿಂಗಳ ಮುಂಚೆ ನೀವು ರೆಡಿ ಆಗ್ತೀರಾ? ಇಲ್ಲಪ್ಪ, ಇಲ್ಲ. ಅಂದ್ರೆ ಕೆಲವೆಲ್ಲ ಇನ್ಸ್ಟೆಂಟ್ ಅದೇ ದಿವಸ ಮಾಡ್ಬೇಕಾಗತ್ತೆ ನಮಗೆ. ಈ ತರದ್ ನಾವು ಕ್ರಾಫ್ಟ್ ಎಲ್ಲ ಮಾಡುದಾರೆ, ರಂಗೋಲಿ ಆಗಿರ್ಬೋದು ಅಥವಾ ತೋರಣಗಳು, ಕೆಲವೆಲ್ಲ ಮೊದ್ಲೇ ಮಾಡಿಟ್ಕೋಬಹುದು. ಓಕೆ, ಮೊದ್ಲೇ ಮಾಡಿಟ್ಕೋಬಹುದು. ಈ ಹಬ್ಬಕ್ಕೆ ಯೂಸ್ ಮಾಡಿ ಮತ್ತೆ ತೆಗ್ದಿಟ್ಟು ನೆಕ್ಸ್ಟ್ ಹಬ್ಬಕ್ಕೆ ಯೂಸ್ ಮಾಡ್ಬೋದು. ಹೌದು, ಹೌದು. ಓಕೆ, ಈಗ ನಾನು ಏನಪ್ಪಾ ಅಂದ್ರೆ, ಈಗ ಕೆಲವೊಂದ್ ಸತಿ ಜನರು ತುಂಬಾ ಬಿಸಿ ಇರ್ತಾರೆ, ಮಾಡ್ಲಿಕ್ಕೆ ತುಂಬಾ ಪುರುಸೋತಿ ಇರಲ್ಲ, ಈ ತರ ಎಲ್ಲ ಕ್ರಿಯೇಟಿವ್ ಐಟಮ್ಸ್ ಎಲ್ಲ ತುಂಬಾ ಶಾಪ್ಗೆ ಎಲ್ಲ ಹೋಗ್ತಾರೆ. ಸೊ ಅವರಿಗೆಲ್ಲ ಏನ್ ಹೇಳ್ಬೋದು ಅಂದ್ರೆ, ಇದು ನೀವು ಟೈಮ್ ಇದ್ದಾಗ ಮಾಡಿಟ್ಕೋಬಹುದು. ಓಕೆ, ಈಗ ಒಂದ್ ತಿಂಗಳು ಇರ್ಬೋದು, ಎರಡ್ ತಿಂಗಳು ಇರ್ಬೋದು, ನಿಮಗೆ ಪುರ್ಸೊತ್ತುಂಟು, ಅವಾಗ ಮಾಡಿಟ್ಕೊಂಡ್ಬಿಡ್ಬೋದು. ಹಬ್ಬ ಬರುತ್ತೆ ಅಂತ ಹೇಳುವಾಗ ಒಂದು ಎರಡ್ ತಿಂಗಳು ಸ್ವಲ್ಪ ಪುರ್ಸೊತ್ತು ಮಾಡ್ಕೊಂಡು ಅಲ್ವಾ, ಪುರ್ಸೊತ್ ಮಾಡ್ಕೊಂಡು ಮಾಡಿಡ್ಬೋದು, ಇದೇನು ಹಾಳು ಆಗುದಿಲ್ಲ. ಮತ್ತೆ ಉಪಯೋಗಿಸಿ ಮತ್ತೆ ತೆಗ್ದಿಟ್ರೆ ನೆಕ್ಸ್ಟ್ ಹಬ್ಬಕ್ಕೂ ಸಹ ಇದನ್ನು ಉಪಯೋಗಿಸ್ಕೋಬಹುದು. ಓಕೆ ಓಕೆ ಮೇಡಮ್, ಈಗ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಮಾಡ್ಬೇಕಂತ ಇದ್ದೀರಾ? ನಾನು ಇವತ್ತು ರಂಗೋಲಿಗಳನ್ನ ಹೇಳೋಣ ಅಂತಿದ್ದೀನಿ, ಬೇರೆ ಬೇರೆ ತರದ ರಂಗೋಲಿ. ಓಕೆ ಓಕೆ. ಒಂದು OHP ಶೀಟ್ ಮೇಲೆ ಮಾಡೋ ರಂಗೋಲಿ, ಇನ್ನೊಂದು ನೀರಿನ ಮೇಲೆ ಮಾಡೋರ ಹಾಕೋ ರಂಗೋಲಿ, ಇನ್ನು ನೀರ್ ಕೆಳಗೆ ಬರೋ ರಂಗೋಲಿ, ಸೊ ಮತ್ತೆ ಅಂಗಳದಲ್ಲಿ ಹಾಕೋ ರಂಗೋಲಿ. ಓಕೆ ಓಕೆ. ಆತರ ಬೇರೆ ಬೇರೆ ತರದ ರಂಗೋಲಿಗಳನ್ನು ಹೇಳಿಕೊಡ್ತೀನಿ. ಎಷ್ಟು ವರ್ಷ ಆಯ್ತು ಮೇಡಮ್ ಈಗ ಸ್ಟಾರ್ಟ್ ಮಾಡಿ ಇದನ್ನ? ನಾನು ಕಾಲೇಜಿಗೆ ಹೋಗುವಾಗ್ಲೇನೆ ನಂಗೆ ಇದು ಹವ್ಯಾಸ ಇತ್ತು. ಓಕೆ. ಸೊ ಯಾವ್ದೆಲ್ಲ ಕಲಿಯುಕಾಗುತ್ತೆ ಅವಾಗೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಅವಾಗೆಲ್ಲ ಕಲ್ತಿದ್ದು. ನೆಕ್ಸ್ಟ್ ನಂಗೆ ಮದ್ವೆ ಆದ್ಮೇಲೆ ನನ್ನ ಗಂಡ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದ್ರು, ಸೊ ಎವ್ರಿ 3 ಇಯರ್ಸ್ ಗೆ ಒಂದ್ಸರ್ತಿ ಟ್ರಾನ್ಸ್ಫರ್ ಆಗ್ತಿತ್ತು. ಅವರು ಕೂಡ ಹೆಲ್ಪ್ ಮಾಡ್ತಾರೆ ಇದಕ್ಕೆಲ್ಲ? ಹಾ, ಇಂಟ್ರೆಸ್ಟ್ ಉಂಟು, ಅವರಿಗೂ ಸಹ ಹೆಲ್ಪ್ ಮಾಡ್ತಾರೆ. ತುಂಬಾ ಕಡೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಎಕ್ಸಿಬಿಷನ್ ಇರುತ್ತೆ ಅಲ್ಲೆಲ್ಲ ಹೊಸ ಐಡಿಯಾ ಸಿಕ್ಕುತ್ತಲ್ಲ ನಮಗೆ, ಫುಲ್ ಸಪೋರ್ಟ್ ಮಾಡ್ತಾರೆ. ಹೌದು, ತುಂಬಾ ಸಪೋರ್ಟ್ ಅಲ್ವಾ. ಅದನ್ನ ನೋಡಿ ಬಿಟ್ಟು ಮಾಡೋಕೆ ಎಲ್ಲ. ಸೊ ಮತ್ತೆ ಎಲ್ಲೆಲ್ಲಿ ಕ್ಲಾಸ್ಗಳು ಕಂಡಕ್ಟ್ ಮಾಡ್ತಾ ಇದ್ರು? ಹೌದು, ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ರು. ನಾನು ಮಾಡ್ತೀನಿ, ಮುಂಚೆ ನಾನು ಹೋಗಿದ್ದೀನಿ ಕ್ಲಾಸ್ಗೆ, ಕೆಲ ಸುಮಾರು ಕ್ಲಾಸಸ್ ಎಲ್ಲ ಹೋಗಿದ್ದೀನಿ, ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಮತ್ತೆ ನಂಗೆ ಎಲ್ಲಿ ಕ್ಲಾಸಸ್ ಮಾಡೋಕ್ಕಾಗುತ್ತೆ ಅಲ್ಲಿ ಮಾಡಿದ್ದೀನಿ. ಇಲ್ಲಿ ಉಡುಪಿಲೂ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಡ್ರಾಯಿಂಗ್. ಎಷ್ಟು ಈಗ 2 ಇಯರ್ಸ್ ಇಂದ ಅಲ್ವಾ? ಹೌದು ಹೌದು, ಉಡುಪಿಗೆ ಬಂದು 2 ಇಯರ್ಸ್ ಆಯ್ತು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್? ಸ್ಟೂಡೆಂಟ್ಸ್ ಸುಮಾರು 20 ಜನ ಇದ್ದಾರೆ ಡ್ರಾಯಿಂಗಿಗೆ. ಓಕೆ. ಮತ್ತೆ ಮೆಹೆಂದಿದ್ ಬೇರೆ ಇದೆ. ಓಕೆ. ಮತ್ತೆ ಸೀರೆಗೆಲ್ಲ ಕುಚ್ಚ ಹಾಕ್ತಾರೆ, ಅದು ಬೇರೆ ಇದೆ. ಮತ್ತೆ ಎಂಬ್ರಾಯ್ಡ್ರಿ ಬೇರೆ ಇದೆ, ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇರೆ ಬೇರೆ. ಲೇಡೀಸ್ ಮಾತ್ರನ ಅಲ್ಲ ಜೆಂಟ್ಸ್? ಇಲ್ಲಿ ಡ್ರಾಯಿಂಗ್ ಅಲ್ಲಿ ಹುಡುಗರು ಇದ್ದಾರೆ, ಹುಡುಗರು ಸ್ಕೂಲ್ ಮಕ್ಕಳು ಇದ್ದಾರೆ ತುಂಬಾ ಜನ. ಓಕೆ. ಹೆಚ್ಚಾಗಿ ನಾನು ಕೂಡ ಬರಬಹುದು ಹಾಗಾದ್ರೆ. ಇಂಟ್ರೆಸ್ಟ್ ಇದೆ, ಬರಬಹುದು. ಹೆಚ್ಚಾಗಿ ಇಂಟ್ರೆಸ್ಟ್ ಇರೋದು ಲೇಡೀಸ್. ಕರೆಕ್ಟ್ 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 ಕರೆಕ್ಟ್. ಓಕೆ ಓಕೆ ಓಕೆ. ಹಾಗಾದ್ರೆ ಮೇಡಮ್ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಯಾವ ತರ ಅಂತ ಫಸ್ಟ್ ನಾನೀಗ ಈ OHP ಶೀಟ್ ಅಲ್ಲಿ ರಂಗೋಲಿ ಮಾಡಿ ತೋರಿಸ್ತೀನಿ. ಓಕೆ. ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ ಈ ತರ ಶೀಟ್, OHP ಶೀಟ್ ಅಂತ. ಇದ್ರ ಮೇಲೆ ನಾವು ತುಂಬಾ ವೆರೈಟೀಸ್ ರಂಗೋಲಿ ಮಾಡಬಹುದು. ಓಕೆ. ಕುಂದನ್ಗಳು ಎಲ್ಲ ಸಿಕ್ಕತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನೆಲ್ಲ ತಗೊಂಡ್ಬಂದು ಅಂಟಿಸಿ ಬಿಟ್ಟು ಬೇರೆ ಬೇರೆ ತರದ್ ಮಾಡಬಹುದು. ಓಕೆ. ಇಲ್ಲ ಪೇಂಟಿಂಗು ಮಾಡಬಹುದು. ಇದು ಟ್ರಾನ್ಸ್ಪರೆಂಟ್ ಶಾಪ್ ನಲ್ಲಿ ಕೇಳೋದಾದ್ರೆ ಹೇಗೆ? OHP ಶೀಟ್ ಕೊಡಿ ಅಂದ್ರೆ ಕೊಡ್ತಾರೆ. ಓಕೆ. ಆಮೇಲೆ ಇದಕ್ಕೆ ಪೇಂಟಿಂಗು ಮಾಡಬಹುದು. ನಾನೀಗ ನಿಮ್ಗೆ ಪೇಂಟ್ ಮಾಡಿ ಪೇಂಟಿಂಗ್ ಎಲ್ಲ ತೋರಿಸ್ತೀನಿ. ಒಂದು OHP ಶೀಟ್. ಓಕೆ. ನಾವು ಯಾವ ಡಿಸೈನ್ ಟ್ರೇಸ್ ಮಾಡ್ಬೇಕು, ಇಲ್ಲ ಯಾವ ಡಿಸೈನ್ ಪೇಂಟ್ ಮಾಡ್ತೀವಿ, ಅದು ಈ ತರ ನಾವು ಮಾಡಿಕೊಡ್ಬೇಕು. ಮಾಡಿಟ್ಕೋಬೇಕು ಈ ತರ. ಇದನ್ನ ಈ OHP ಶೀಟ್ ಕೆಳಗಡೆ ಇಟ್ಕೊಂಡು
ಕೆಳಗಡೆ ಇಟ್ಕೊಂಡ್ರೆ ಈ ತರ ಆಗುತ್ತೆ. ಈ ತರ ಇಟ್ಕೊಂಡು ಇದನ್ನ ಒಂದ್ ಸ್ವಲ್ಪ ಟೇಪ್ ಅನ್ನ ಅದಕ್ಕೆ ಹಾಕಿ ಬಿಡ್ಬೇಕು. ಅವಾಗ ಅದು ಡಿಸೈನ್ ಆಚೆ ಈಚೆ ಅಲ್ಲಾಡುದಿಲ್ಲ. ಒಂದ್ ಟೇಪ್ ಎಲ್ಲಿ ಆದ್ರೂ ಆಮೇಲೆ ತೆಗಿಬೇಕಾಗುತ್ತೆ ಆ ಟೇಪ್ ಅನ್ನ. ತುಂಬಾ ಗಟ್ಟಿ ಹಾಕುದು ಬೇಡ. ಹೌದು, ಇದನ್ನ ಸ್ವಲ್ಪ ಅಲ್ಲಾಡ್ದೆ ಇದ್ದಂಗೆ ಈ ತರ ಇಟ್ಕೊಂಡು ಪ್ರೆಸ್ ಮಾಡಿ ಇಟ್ಟರೆ ಸರಿ. ಈಗ ಈಗ ಗಣಪತಿ ಅಂತಲ್ಲ ಬೇರೆ ಯಾವ್ದು ಡಿಸೈನ್ ಮಾಡಬಹುದು. ಈಗ ನಂಗೆ ಗಣಪತಿ ಹಬ್ಬ ಅಲ್ವಾ, ಅದಕ್ಕೆ ಈ ತರ ಔಟ್ಲೈನರ್ ಸಿಕ್ಕತ್ತೆ. ಇದರಲ್ಲಿ ತುಂಬಾ ಕಲರ್ಸ್ ಸಿಕ್ಕತ್ತೆ, ಬ್ಲ್ಯಾಕು ಸಿಕ್ಕತ್ತೆ. ಅದು ಯಾವ್ದು ನಿಮಗ್ ಬೇಕೋ ಅದನ್ನ ನೀವು ತಗೊಂಡ್ಬರ್ಬೋದು. ಯಾವುದೇ ಡಿಸೈನ್ ನಾವು ಅಡಿ ಇಟ್ಕೊಂಡಿರ್ತೀವಲ್ಲ, ಅಡಿ ಇಟ್ಕೊಂಡ ಮೇಲೆ ಆ ಡಿಸೈನಿಗೆ ಇದನ್ನ ಔಟ್ಲೈನ್ ತರ ಹಾಕ್ತಾ ಹೋಗ್ಬೇಕು. ಇದೆಯಲ್ಲ ಈ ತರ ಔಟ್ಲೈನ್ ತರ ನಿಧಾನದಲ್ಲಿ. ಜಾಸ್ತಿಯಾಗಿ ನಮಗೆ ಈ ತರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ. ತುಂಬಾ ಪೇಷನ್ಸ್ ಬೇಕು, ಪ್ರತಿಯೊಂದು ಎಲ್ಲ ಕೆಲಸಕ್ಕೂ ಪೇಷನ್ಸ್ ಬೇಕು, ಬಟ್ ಈ ತರ ಸೂಕ್ಷ್ಮ ಕೆಲಸಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಆದ್ರೆ ಈ ತರ ಒಂದು ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಟೆನ್ಷನ್ ಸ್ವಲ್ಪ ಫ್ರೀ ಆಗಬಹುದು. ಇದು ಲೇಡೀಸ್ ಗೆಲ್ಲ ತುಂಬಾ ಒಳ್ಳೇದು ಮಾತ್ರ, ಅದು ಗೃಹಿಣಿಯರಿಗಂತೂ ತುಂಬಾ ಟೈಮ್ ಸಿಕ್ಕುತ್ತಲ್ಲ ಅವರಿಗೆ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಗಂಡ ಆಫೀಸಿಗೋ ಅಥವಾ ಬಿಸ್ನೆಸ್ ಗೆ ಹೋದ್ಮೇಲೆ ನಾವೆಲ್ಲ ಅಡಿಗೆ ಎಲ್ಲ ಕೆಲಸ ಮುಗಿಸಿ ಆದ್ಮೇಲೆ ನಮಗೆ ಸುಮಾರು ಟೈಮ್ ಸಿಕ್ಕುತ್ತೆ. ಟಿವಿ ನೋಡ್ಬೋದು, ಒಂದು ಟೈಮ್ ಒಂದಷ್ಟೊತ್ತು ನೋಡ್ಬೋದು ಟಿವಿ, ಅದಕ್ಕಿಂತ ತುಂಬಾ ಜಾಸ್ತಿ ಎಲ್ಲದು ಅಷ್ಟೇ ತುಂಬಾ ನೋಡೋಕು ಆಗಲ್ಲ. ಸೊ ಆ ಟೈಮಲ್ಲಿ ಈ ತರ ಏನಾದ್ರು ಆಕ್ಟಿವಿಟೀಸ್ ಮಾಡ್ಬೋದು, ಯಾವ್ದಾದ್ರು ಹೋಗ್ಬೋದು, ಅದು ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬಹುದು, ಈ ತರ ಕರಕುಶಲ ಕಲೆ ಆಗಿರ್ಬೋದು, ಯಾವ್ದು ಮಾಡ್ಬೋದು. ಈ ತರ ನೋಡಿ ಲೈನ್ ಅನ್ನ ಹಾಕ್ತಾ ಹೋಗ್ಬೇಕು, ಬಾರ್ಡರ್ ಲೈನ್ ಆಗಿ ಔಟ್ ಲೈನ್ ಹೇಳ್ತೀವಲ್ಲ ಆ ತರ. ಇದರಲ್ಲಿ ಒಂದ್ಸಾಗಿ ನೀ ಔಟ್ ಲೈನ್ ಹಾಕಿದಾಗ ನಮ್ಗೆ ಇದು ಡ್ರೈ ಆಗಕ್ಕೆ 2 hours ಬೇಕಾಗುತ್ತೆ. 2 hours ಬೇಕಾಗುತ್ತೆ. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಕಲರ್ಸ್ ಬ್ರಷ್ ಇಂದ ಹಾಕ್ಬೋದು. ಇನ್ನೊಂದು ಗ್ಲಾಸ್ ಕಲರ್ ಸಿಕ್ಕತ್ತೆ, ಇದೇ ತರ ಬರುತ್ತೆ, ಅದು ನೋಜಲ್ ಇರುತ್ತೆ. ಇದು ಡ್ರೈ ಆದ್ಮೇಲೆ ಈ ತರ ನೋಜಲ್ ಹಿಡ್ಕೊಂಡು ಆ ಗ್ಲಾಸ್ ಕಲರ್ಸ್ ಅನ್ನ ಈ ತರ ಕಲರ್ ಫಿಲ್ ಮಾಡ್ಬೇಕಾಗತ್ತೆ. ಅದು ಒಂದ್ಸಗೇನ್ ಡ್ರೈ ಆಗಕ್ಕೆ 1/2 hour ತಗೊಳ್ಬೇಕು. ಅದನ್ನ ಎತ್ತಬಾರ್ದು, ಹೀಗೆ ಹೀಗೆ ಮಲ್ಸ ಇಟ್ಟಿರ್ಬೇಕು ನಾವು ಹಾಕಿದಾಗ. ಅದು ಒಂಥರ ಡಿಸೈನ್ ಆಗುತ್ತೆ. ಈ ಕೆಲಸ ಮಾಡುವಾಗ ಮಕ್ಕಳೆಲ್ಲ ಇರಬಾರ್ದು ಅಂತ ಸಣ್ಣ. ಹೌದು, ಈಗ ಹೆಚ್ಚಾಗಿ ಸ್ಕೂಲಿಗೆ ಹೋಗೋ ಮಕ್ಕಳಾದ್ರೆ ಅವರೇ ಮಾಡಿಬಿಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಅಲ್ಲ, ಅವರೇ ಮಾಡಿಬಿಡ್ತಾರೆ. ಹೌದು, ಅದು ಸ್ಕೂಲ್ ಹೋಗುವ ಮಕ್ಕಳಿಗೆ ಕೂಡ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ ಈಗ. ಸೊ ಈಗ ಡ್ರಾಯಿಂಗ್ ಕ್ಲಾಸಿಗೆ ಬಂದ್ರು ಸಹ ಮಕ್ಕಳಿಗೆ ಈ ತರದ ಒಂದ್ ದಿವಸ, ತಿಂಗಳಿಗೆ ಒಂದ್ ದಿವಸ ಕ್ರಾಫ್ಟ್ ಇದೆ ನನ್ನ ಕ್ಲಾಸ್ ಅಲ್ಲೂ ಸಹ. ಅದಕ್ಕೆ ಆ ಮಕ್ಕಳಿಗೆ ಶುರು ಕ್ರಾಫ್ಟ್ ಏನ್ ಮಾಡಿಸ್ತೀರಿ, ಡ್ರಾಯಿಂಗ್ ಕಿಂತ ಕ್ರಾಫ್ಟ್ ಅಲ್ಲಿ ಇನ್ನು ತುಂಬಾ ಇಂಟ್ರೆಸ್ಟ್ ಮಕ್ಕಳಿಗೆ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ ಕ್ರಾಫ್ಟ್. ಹೌದು, ಅಂದ್ರೆ ಇಮಿಡಿಯೇಟ್ ರೆಡಿ ಆಗಿ ಬಿಡುತ್ತಲ್ಲ, ನಾವೇನ್ ಮಾಡ್ತೀವಿ ಅದು ಈಗ ರೆಡಿ ಆಗಿ ಬಿಡುತ್ತಲ್ಲ. ಈ ತರ ಔಟ್ಲೈನ್ ಇಡೀ ನಾವ್ ಯಾವ್ದು ಹಿಡ್ಕೊಂಡಿರ್ತೀವಿ ಡಿಸೈನ್ ಅದನ್ನ ಪೂರಾ ಔಟ್ಲೈನ್ ಔಟ್ಲೈನ್ ಹಾಕಿ 2 hours ಇಟ್ಬಿಡ್ಬೇಕು. ನಾನೀಗ ಔಟ್ಲೈನ್ ಹಾಕಿ ತಂದಿರೋದನ್ನ ನಾನು ಡ್ರೈ ಮಾಡಿ ತಗೊಂಬಂದಿದ್ದೀನಿ, ಅದನ್ನ ತೋರಿಸ್ತೀನಿ. ಈ ತರ ಔಟ್ಲೈನ್ ಹಾಕಿದ್ದೆ. ಸೊ ಸೂಪರ್ ಆಗಿದೆ ಈ ತರ. ಓಕೆ, ಇದಕ್ಕೆ ನಾವು ಕಲರ್ ಬೇರೆ ಬೇರೆ ಹಾಕ್ಬೇಕು. ಇನ್ನು ಕಲರ್ ಹಾಕ್ಬೇಕು. ಓಕೆ, ಅದು ಡ್ರೈ ಆದ್ಮೇಲೆ ನಾವು ಕಲರ್ ಹಾಕ್ಬೇಕು. ನೋಡಿ, ಹಾಕಿದಾಗ ಈ ತರ ಬರುತ್ತೆ. ಓಕೆ, ಈ ತರ ಬರುತ್ತೆ ಅಲ್ವಾ, ಫುಲ್ ಫಿಗರ್ ನಾವು ಔಟ್ಲೈನ್ ಹಾಕ್ಬೇಕು. ಓಕೆ, ಸೂಪರ್ ಸೂಪರ್. 2 ಅವರ್ಸ್ ಅದನ್ನ ಡ್ರೈ ಆಗಕ್ಕೆ ಬಿಡ್ಬೇಕು ನಾವು ಅದನ್ನ. ಓಕೆ, ಆಮೇಲೆ ಮತ್ತನ ಈ ಡ್ರಾಯಿಂಗ್ ಶೀಟ್ ಏನಿರುತ್ತೆ ನಾವು ಆ ಡ್ರಾಯಿಂಗ್ ಶೀಟ್ ಹಿಡ್ಕೋಬೇಕು. ಓಕೆ, ಮತ್ತೆ ಟೇಪ್ ಹಾಕ್ಬೇಕು ಮತ್ತೊಂದ್ಸತಿ. ಹೌದು, ಇದು ಈಸಿ ಅಲ್ವಾ, ಎಲ್ಲಿ ಜಾರಿ ಹೋಗುದಿಲ್ಲ, ಎಲ್ಲೆಲ್ಲೋ ಹೋಯ್ತು ಅನ್ನೋಂಗು ಆಗುದಿಲ್ಲ. ಇದು ಹಾಕಿ ಇಟ್ಕೊಂಡು ನೆಕ್ಸ್ಟ್ ನೀವು ಕಲರಿಂಗ್ ಮಾಡ್ಕೊಂಡು ಹೋದ್ರೆ ಆಯ್ತು. ಫ್ಯಾಬ್ರಿಕ್ ಕಲರ್, ಯಾವ ಕಲರ್, ಎನಿ ಕಲರ್ ಯೂಸ್ ಮಾಡ್ಬೋದು ನೀವು. ಓಕೆ, ಸೊ ನೀವು ಮನೆಯಲ್ಲಿ ತುಂಬಾ ಫ್ರೀ ಇರ್ತೀರಲ್ಲ, ಹೇಗೆ ಇದರಲ್ಲೇ ತುಂಬಾ ಬಿಜಿ ಆಗಿರ್ತೀರಾ ಹೇಗೆ? ಮನೆಯಲ್ಲೆಲ್ಲ ಅಡಿಗೆ ಊಟ ತಿಂಡಿ ಎಲ್ಲ ಆಗ್ಬೇಕಲ್ಲ. ನಂಗೆ ಇನ್ನೊಂದಂದ್ರೆ ಕುಕಿಂಗ್ ಅಲ್ಲೂ ತುಂಬಾ ಇಂಟ್ರೆಸ್ಟ್. ಹೌದೌದು, ಒಂದು ಪುಸ್ತಕ ಸಹ ರಿಲೀಸ್ ಆಗಿದೆ ನಂದು, ಕುಕಿಂಗ್ ಬುಕ್. ಹಾಗಾಗಿ ಓಕೆ, ಹಾಗಾದ್ರೆ ನಿಮ್ಮ ಹಸ್ಬೆಂಡಿಗೆ ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಕೊಡ್ಬೋದಲ್ಲ? ಅಂದ್ರೆ ನಾವು ಹಸ್ಬೆಂಡ್ ಇದ್ರಲ್ಲಿ ಬ್ಯಾಂಕ್ ಅಲ್ಲಿ ಇದ್ರು ಹೇಳಿದ್ನಲ್ಲ, ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಊರಿಗೆ ಹೋದಾಗ ನಾವು ನಾರ್ತ್ ಗೆಲ್ಲ ಇದ್ವಿ, ಚಂಡೀಗಡ, ಜೈಪುರ್, ಅಲ್ಲಿ 3 ಕುಕಿಂಗ್ ಕೋರ್ಸ್ ಮಾಡಿಬಿಟ್ಟೆ. ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ನಾನು ಮನೇಲೆ ಈಸಿಯಾಗಿ ಮಾಡ್ತೀನಿ.
ಈಗ ಈಗಿದಕ್ಕೆ ಇದೇ ಬ್ರಷ್ ತಗೊಂಡು ನಾ ಫ್ಯಾಬ್ರಿಕ್ ಕಲರ್ ತಗೊಂಡಿದ್ದೀನಿ. ಓಕೆ, ಈ ತರ ಪೇಂಟ್ ಮಾಡ್ಬೇಕು. ಈಗಿದು ಡ್ರೈ ಆಗ್ಬೇಕು. ಯಾಕೆ ಹೇಳಿದ್ದು, ಪೇಂಟ್ ಮಾಡುವಾಗ ಈ ಔಟ್ ಲೈನ್ ಟಚ್ ಆದ್ರೆ ಎರಡು ಮಿಕ್ಸ್ಅಪ್ ಆಗುತ್ತೆ, ಅಷ್ಟು ಕ್ಲಾರಿಟಿ ಕಾಣಲ್ಲ. ಅದಕ್ಕೇನೆ ಇದನ್ನ ನಾನು ಈ ತರ. ಅದು ಪೇಂಟ್ ಅಂದ್ರೆ ಎಷ್ಟು ಅಂದ್ರೆ, ಕೆಲವೊಮ್ಮೆ ನಾವು ನೀರಿಗೆ ಹಾಕ್ತೀವಿ, ಮಿಕ್ಸ್ ಮಾಡ್ತೀವಿ, ತುಂಬಾ ನೀರಕ್ಟ್ ಅಲ್ವಾ? ಡೈರೆಕ್ಟ್ ಮುಂಚೆ ಎಲ್ಲ ಮಾಡ್ಬೇಕಿತ್ತು, ಮಿಕ್ಸ್ ಎಷ್ಟು ಮಾಡುದು ಎಷ್ಟು ಮಾಡುದು. ಈಗ ಬೇಡ, ಡೈರೆಕ್ಟ್ ಕರೆಕ್ಟ್ ಆಗಿರುತ್ತೆ. ಅದು ಚೂರ್ ಗಟ್ಟಿ ಅನ್ಸಿದ್ರೆ ನೀವು ಹಿಂಗ್ ಬ್ರಷ್ ಅಲ್ಲಿ ಒಂಚೂರು ನೀರ್ ತಗೊಂಡು ಇದನ್ನ ತಗೊಂಡು ಹಚ್ಚಿದ್ರೆ ಸಾಕಾಗುತ್ತೆ. ಓಕೆ. ಸೊ ಕೆಲವೊಂದ್ಸತಿ ಹಬ್ಬ ಅಂತ ಹೇಳಿದ್ಮೇಲೆ ಜಾಸ್ತಿ ಮೋಜು ಗಮ್ಮತ್ತೆಲ್ಲ ಇರುತ್ತೆ. ಸೊ ನೀವು ಏನೆಲ್ಲ ಇವತ್ತು ಐಟಮ್ಗಳನ್ನೆಲ್ಲ ಮಾಡಿದ್ದೀರಾ ಹಬ್ಬಕ್ಕ? ಹೌದು, ಒಂದೊಂದು ಲಿಸ್ಟ್ ಹೇಳಿ. ನಾನು ಬೇಕಾದ್ರೆ ಇವತ್ತಿಂದ ಆದ್ರೂ ಮನೆಯಲ್ಲಿ ಏನಾದ್ರು ಮಾಡ್ಬೋದಲ್ವಾ, ಅಮ್ಮನ ಹತ್ರ ಹೇಳಿ. ಹೌದೌದೌದು, ಹಬ್ಬಕ್ಕೆ ಫಸ್ಟ್ ಬೆಳಿಗ್ಗೆ ಎದ್ದು ನಮ್ಗೆ ತೋರಣ ಎಲ್ಲ ಕಟ್ಟಿ ಬಾಗಿಲಿಗೆ ಮಾವಿನ ಎಲೆದು. ಒನ್ಸ್ ಅಗೇನ್ ಈ ತರ ಆರ್ಟ್ ವರ್ಕ್ ಇದು ನಾನು ತೋರಣ ಎಲ್ಲ ಮಾಡಿದ್ದುಂಟು. ಎಲೆ ಮೊದ್ಲು ಕಟ್ಬೇಕು, ಅದ್ರ ಮೇಲೆ ಇದನ್ನ ಕಟ್ಟುದು ಮತ್ತೆ. ಓಕೆ ಓಕೆ. ಆಮೇಲೆ ರಂಗೋಲಿ, ಅಂಗಳದಲ್ಲಿ ರಂಗೋಲಿ ಹಾಕುದು. ಕಡೆಗೆ ಅದನ್ನ ರಂಗೋಲಿ ಹಾಕಿ ಆದ್ಮೇಲೆ ಮತ್ತೆ ಶುರು ನಮ್ ತಿಂಡಿ ಮಾಡ್ಬೇಕಲ್ಲ. ಫಸ್ಟ್ ಒಂದು ನಮ್ಮ ಹೊಟ್ಟೆ ನೋಡ್ಬೇಕಲ್ಲ ಫಸ್ಟ್. ಅದನ್ನ ಆದ್ಮೇಲೆ ಮತ್ ನೆಕ್ಸ್ಟ್ ಪೂಜೆಗೆ ರೆಡಿ ಆಗುತ್ತೆ. ಹೌದು, ನಾವು ನೈವೇದ್ಯ ಮಾಡ್ತೀವಿ. ನೈವೇದ್ಯಕ್ಕೆಲ್ಲ ಅಡಿಗೆಗಳು. ಈಗ ನಿಮ್ಮ ಮಗಳಿದಾರಲ್ವಾ? ಹೌದೌದು, ಮಗಳು. ಅವರಿಗೆ ಫುಲ್ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ? ಅವಳಿಗೆ ಇಂಟ್ರೆಸ್ಟ್ ಇದೆ ಎಲ್ಲದ್ರಲ್ಲೂ, ಕ್ರಾಫ್ಟ್ ಎಲ್ಲ ಮಾಡ್ತಾಳೆ. ನಾನೆಲ್ಲ ಕಿವಿದ ಹಾಕೊಂಡ್ ಬಂದಿದ್ದೀನಿ ನೋಡಿ, ಅದು ಅವಳೇ ಮಾಡಿದ್ದು. ಅದು ಅವಳೇ ಮಾಡಿದ್ದು. ಓಕೆ. ಸೊ ನಿಮ್ಗೆ ಆರ್ನಮೆಂಟ್ಸ್ ಎಲ್ಲ ಶಾಪ್ ಇಂದನೆ ತರಬೇಕಂತ ಇಲ್ವಾ ಅಂತ? ಸುಮಾರು ಆರ್ಟಿಫಿಷಿಯಲ್ ಜುವೆಲರಿನು ಸಹ ಮಾಡ್ತೀನಿ ನಾನು. ಓಕೆ ಓಕೆ. ಸೊ ಎಲ್ಲ ಟ್ಯಾಲೆಂಟ್ಸ್ ತುಂಬಾ ಇದೆ ನಿಮ್ಮಲ್ಲಿ. ಓಕೆ, ಮಗಳು ಈ ತರ ಮಾಡ್ತಾರೆ ಅಂತ ಹೇಳಿದ್ರು, ಹಸ್ಬೆಂಡ್ ಏನ್ ಮಾಡ್ತಾರೆ? ಹಸ್ಬೆಂಡ್ ಕರ್ನಾಟಕ ಬ್ಯಾಂಕ್ ಅಲ್ಲಿ ಚೀಫ್ ಮ್ಯಾನೇಜರ್. ಓಕೆ ಓಕೆ. ಅವರಿಗೆಲ್ಲ ಈ ತರ ಮಾಡ್ತಾರೆ ಇಂಟ್ರೆಸ್ಟ್ ಅವರಿಗೆಲ್ಲ ನೋಡ್ತಾರೆ. ನಾವು ಮಾಡಿದ್ದು ತೋರಿಸಿದಾಗ ಅದು ಇನ್ನು ಹೀಗಾಗ್ಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಪ್ಲಾನ್ ಇನ್ನಷ್ಟು ಕಲರ್ ಕಾಂಬಿನೇಷನ್ ಹೀಗ್ ಮಾಡಿ ಹಾಗ್ ಮಾಡು ಅಂತ ಹೇಳಿ ಹೇಳ್ತಾರೆ. ಓಕೆ, ಫುಲ್ ಸಪೋರ್ಟ್ ಇದ್ದಾರೆ. ಸಪೋರ್ಟಿಂಗ್. ಅಲ್ಲ, ಕೆಲವರಿಗೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಹೌದಪ್ಪ. ನೀವು ಏನಾದ್ರೂ ತಂದು ಕೊಟ್ರೆ ಬೇಡ ಮತ್ತೆ ತೋರಿಸು ಅಂತ ಹೇಳ್ತಾರೆ. ಹಾಗೆ ಕೆಲವರಿಗೆ ಅಷ್ಟೆಲ್ಲ ಗೊತ್ತಾಗುದಿಲ್ಲ ಹೇಳ್ಬೇಕು ಅಂತ. ಇದು ಹಂಗಲ್ಲ, ಇವ್ರು ಹೇಳ್ತಾರೆ. ಓಕೆ ಓಕೆ. ನಾನು ಈ ಕಲರ್ ಮಿಕ್ಸ್ ಮಾಡ್ಕೊಂಡು ಒಂಚೂರು ಸ್ಕಿನ್ ಕಲರ್ ತರ ಮಾಡ್ಕೊಂಡೆ. ಓಕೆ ಓಕೆ ಮೇಡಮ್, ಈಗ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಮೇಡಮ್. ಓಕೆ ಓಕೆ. ಸೊ ವೀಕ್ಷಕರೇ, ಒಂದು ಚಿಕ್ಕ ಬ್ರೇಕ್, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮೇಡಮ್, ನಾನು ಆಗಲೇ ಹೇಳ್ತಿದ್ದೆ, ಸೊ ಈ ಥರ ಒಂದು ಪೇಂಟ್ ಮಾಡಬೇಕು ಅಂತ. ಸೊ ಕಂಪ್ಲೀಟ್ ಆಗಿ ಆದಮೇಲೆ ಯಾವ ಥರ ಕಾಣುತ್ತೆ? ಈ ಥರ ಮಾಡಿದರೆ ಸರಿ, ಎಲ್ಲ ಬೇರೆ ಬೇರೆ ಕಲರ್ ಎಲ್ಲ ಸರಿ. ಓಕೆ, ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಈ ತರ ಕಂಪ್ಲೀಟ್ ಆದ್ಮೇಲೆ ಸೂಪರ್ ಸೂಪರ್. ಅದೇ ಇದರಲ್ಲಿ ಒನ್ಸ್ ಅಗೇನ್ ನೀವು ಬೇರೆ ಬೇರೆನು ಫಿಲ್ ಮಾಡಬಹುದು. ಓಕೆ, ಈಗ ಕಲರ್ ಅಲ್ಲಿ ಕಲರ್ ಡಿಫ್ರೆಂಟ್ ಕಲರ್ ಬಂದ್ರೆ ಜಾಸ್ತಿ ಅಟ್ರಾಕ್ಟ್ ಮಾಡಬಹುದು ಅಲ್ವಾ? ಇಲ್ಲ ಸಣ್ಣ ಸಣ್ಣದು ಮುತ್ತು ಬರುತ್ತೆ ಅದು ಹಾಕಬಹುದು, ಇಲ್ಲ ಸ್ಯಾಂಡ್ ಹಾಕಬಹುದು. ಓಕೆ ಓಕೆ, ಗಮ್ ಎಲ್ಲ ಹಾಕಿ. ಹೌದು, ಗಮ್ ಹಾಕಿ ಸ್ಯಾಂಡ್ ಹಾಕಬಹುದು, ಇಲ್ಲ ಗಮ್ ಹಾಕಿ ಇನ್ನು ಪೌಡರ್ ಕ್ರಿಸ್ಟಲ್ ಪೌಡರ್ ಅಂತೆಲ್ಲ ಸಿಗುತ್ತೆ ಶೈನಿಂಗ್, ಹೌದು ಹೌದು, ಅದು ಹಾಕಬಹುದು. ಬೇರೆ ಬೇರೆ ತರ ಮಾಡಬಹುದು. ಆದ್ರೆ ಈ ಕೆಲವೊಂದು ಈ ತರ ಎಲ್ಲ ಮಾಡಿ ಒಂದು ಫ್ರೇಮ್ ಮಾಡಿ ಇಡಬಹುದು ಅಂತ ಅಲ್ವಾ? ಹಾ, ಫ್ರೇಮ್ ಮಾಡಬಹುದು. ಇದನ್ನ ತೋರಿಸ್ತೀನಿ ನೋಡಿ ನಿಮಗೆ, ಹಿಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ಇದು ಮಾಡಿ ಆದ್ಮೇಲೆ ಇದು ಚೌಕ ಶೀಟ್ ಇರುತ್ತಲ್ಲ, ಇದನ್ನ ಯಾವ ತರ ಬೇಕು ನಿಮಗೆ ಆ ತರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಫುಲ್ ಶೇಪ್ಲಿ. ಹೌದು, ಇದಕ್ಕೆ ನಾವು ಶೇಪ್ ಇಲ್ಲ ಅಂತ, ನಾನು ಬೇರೆ ಹೂವಿನ ರಂಗೋಲಿ ಹಾಕಿದ್ರೆ ಶೇಪ್ ಅಲ್ಲಿ ರಂಗೋಲಿ ಹಾಕ್ಬೇಕಾಗುತ್ತೆ ನಂಗೆ, ಅವಾಗ ಅದು ಹೂವಿನ ತರನೇ ಶೇಪ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಯಾವ ಶೇಪ್ ಬೇಕು ಸರಿ, ಡಿಪೆಂಡ್ಸ್ ಆನ್ ಆರ್ಟ್ ಯಾವ ತರ ಮಾಡ್ತೀರಾ, ಯಾವ ತರ ಮಾಡ್ತೀವಿ ಅದ್ರ ಮೇಲೆ ಕಟ್ ಮಾಡಿದ್ರೆ ಸರಿ. ಇದನ್ನ ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗುತ್ತೆ ನಿಮ್ಗೆ, ಮಾಡಿ ತೋರಿಸ್ತೇನೆ. ಇದನ್ನ ಏನ್ ಮಾಡ್ತೀನಿ ಗೊತ್ತಾ? ಈಗ ಒಂದು ಬೌಲ್, ಗ್ಲಾಸ್ ಬೌಲ್ ಆಗಿರ್ಬೋದು, ಸ್ಟೀಲ್ ಬೌಲ್ ಆಗಿರ್ಬೋದು, ಅದ್ರಲ್ಲಿ ನೀರ್ ಹಾಕಿಬಿಟ್ಟು, ಈಗ ನಾನು ತಂದಿದ್ದೀನಿ, ನೀರ್ ಹಾಕಿಬಿಟ್ಟು ಈ ತರ ಒಂದು ಬೌಲ್ ಬೇಕಾಗುತ್ತೆ. ಬೌಲ್ ನಿಮ್ಗೆ ಗ್ಲಾಸ್ ಬೌಲ್ ಚಂದ ಅದನ್ನ ಹಾಕಿ, ಇದಕ್ ಬೇಕಾದ್ರೆ ನೀವು ಫುಲ್ ಗ್ರೀನ್ ಕಲರ್ ಹಾಕ್ಬೋದು. ಓಕೆ, ಹೀಗ್ ಮಾಡಿ ನೀರಲ್ಲಿ ಹಾಕಿಬಿಟ್ಟು ನೋಡಿ, ನೀರಲ್ಲಿ ಫ್ಲೋಟ್ ಆಯ್ತು. ಸೂಪರ್ ನೋಡಿ.
ಗಣೇಶ, ನೀರಲ್ಲಿ ಗಣೇಶ. ಓಕೆ, ಹಾಗಾದ್ರೆ ಗಣೇಶ ಹಬ್ಬ ಫುಲ್ ಗ್ರ್ಯಾಂಡ್ ಆಗುತ್ತೆ. ಹೌದು ಹೌದು, ಈಗ ನಾವು ದೇವ್ರ ಮುಂದೆ ಮಾಡಿ ಇಡ್ಬೋದು, ಇಲ್ಲ ನಮ್ಮಲ್ಲಿ ಟಿಪಾಯಿ ಎಲ್ಲ ಇರುತ್ತಲ್ಲ, ಅದರಲ್ಲಿ ಮಾಡಿ ಇಟ್ರೆ ಬಂದವರು ನೋಡಿದ್ರೆ ಖುಷಿ ಆಗುತ್ತೆ, ಯಾವ ತರ ಇದು ನೀರಲ್ಲಿ ತೇಲ್ತಾ ಉಂಟು ಏನಿದು ಅಂತ ಹೇಳಿ ಗೊತ್ತೇ ಆಗುದಿಲ್ಲ ಯಾವ್ದು ಯಾವ ತರ ಟೆಕ್ನಿಕ್ ಯೂಸ್ ಮಾಡಿದ್ರೆ. ಹೌದು ಹೌದು ಹೌದು. ಸೊ ಇನ್ನು ನೀವು ಹೇಳಿದಾಗನೆ ಕೆಲವೊಂದು ಮುತ್ತು ಆ ತರ ಜಾಸ್ತಿ ಔಟ್ಲೈನ್ ಏನಿದೆ, ನಾನು ಇದನ್ನ ಯೂಸ್ ಮಾಡಿದೀನಲ್ಲ ಅದ್ರ ಮೊದಲು ಬಾಲ್ ಚೈನ್ ಅಂತ ಸಿಗುತ್ತೆ, ಗೋಲ್ಡನ್ ಕಲರ್, ನೀವು ಲೈನಿಗೆ ಗಮ್ ಹಾಕಿ ಆ ಔಟ್ಲೈನ್ ಅದನ್ನ ಅದ್ರಲ್ಲಿ ಬಾಲ್ ಚೈನ್ ಎಲ್ಲ ಅಂಟಿಸ್ತಾ ಬಂದ್ರೆ ಅದು ಇನ್ನೊಂದು ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ, ಬೇರೆ ಬೇರೆ ವೆರೈಟಿ ಮಾಡ್ಬೋದು. ಓಕೆ ಓಕೆ, ಸೊ ಇದೊಂದು ಟೈಪಿನ ಒಂದು ಕ್ರಾಫ್ಟ್ ಅಂತ ಹೇಳಬಹುದು. ಓಕೆ, ಸೊ ನೆಕ್ಸ್ಟ್ ಮೇಡಮ್ ಯಾವ್ದು ಮಾಡ್ತೀರಾ ಈಗ ನೆಕ್ಸ್ಟ್? ರಂಗೋಲಿಯಾ? ಹಾ ರಂಗೋಲಿ, ರಂಗೋಲಿ. ಓಕೆ, ರಂಗೋಲಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಮಾಡ್ತಾರೆ ಮನೆಯಲ್ಲಿ ಅಲ್ವಾ? ಹೌದು ಹೌದು, ಬೇಕೇ ಬೇಕು. ಆದ್ರೆ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ರಂಗೋಲಿ ಕಮ್ಮಿ. ನಮ್ಮ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾರ್ತ್ ಕರ್ನಾಟಕ, ಅಲ್ಲಿ ತುಂಬಾ ರಂಗೋಲಿ ಮಾಡ್ತಾರೆ ದಿನಾ ಬೆಳಿಗ್ಗೆ ಎದ್ದು ರಂಗೋಲಿ. ಈಗ ನಾನು ಈ ನೀರ್ ಇದೆಯಲ್ಲ, ಈ ನೀರಿನ ಮೇಲೆ ಒಂದು ರಂಗೋಲಿ ತೋರಿಸ್ತೀನಿ. ಓಕೆ, ನೀರಿನ ಮೇಲೆ? ಓಕೆ 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 ಓಕೆ. ವೀಕ್ಷಕರೇ, ಆಗ ಒಂದು ಟೈಪ್ನ ಒಂದು ಕ್ರಾಫ್ಟ್ ತೋರಿಸಿದ್ರು, ಅಂಡ್ ಈಗ ಡೈರೆಕ್ಟ್ ಆಗಿ ರಂಗೋಲಿ ಬಗ್ಗೆ ಅಲ್ವಾ, ರಂಗೋಲಿಯಲ್ಲಿ ಯಾವ ತರ ತೋರಿಸಬಹುದು ಅಂತ ಹೇಳ್ತಿದ್ರೆ, ಅಂಡ್ ಈಗಿನ ಕಾಲದಲ್ಲಿ ರಂಗೋಲಿ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ನೀವು ಹೇಳಿದ ಫ್ಲಾಟ್ಸ್ ಎಲ್ಲ ಬಂದು, ಆದ್ರೂ ಪದ್ಧತಿ ಉಂಟು, ನಾನು ಫ್ಲಾಟ್ ಅಲ್ಲೇ ಇರೋದು, ನಾ ಮನೆ ಮುಂದೆ ಹಾಕ್ತೇನೆ. ಈಗ ಜಾಸ್ತಿ ಅಂದ್ರೆ ಪ್ರಿಂಟೆಡ್ ಹಾಕ್ತಾರೆ. ಹೌದು, ಕೆಲವರೆಲ್ಲ ಪುರ್ಸೊತ್ತಿಲ್ಲ ಅಂತ ಹೇಳಿ ಪ್ರಿಂಟೆಡ್ ಹಾಕ್ತಾರೆ, ಬಟ್ ರಂಗೋಲಿ ರಂಗೋಲಿಯೇ ಅಲ್ಲ, ರಂಗೋಲಿ ಇದ್ರೆ ಅವನು ಮನೆಗೆ ಲಕ್ಷಣ ಜಾಸ್ತಿ, ತುಂಬಾ ಖುಷಿ ಕೊಡುತ್ತೆ ಅಲ್ವಾ, ಲಕ್ಷಣ ಅಂತ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್. ಈಗ ನೀರು ಮೇಲೆ ಹಾಕಬೇಕಾದ್ರೆ ಫಸ್ಟ್ ಓಕೆ ಈ ಟಾಲ್ಕಮ್ ಪೌಡರ್ ಇರುತ್ತೆ, ಅದನ್ನ ಬೇಸ್ ಆಗಿ ಇಟ್ಕೋಬೇಕು ನಾವು. ಪೌಡರ್ ಯಾವ್ದು ಕೂಡ ಆಗ್ಬೋದಲ್ಲ? ಹೌದು, ಯಾವ್ದು ಆಗುತ್ತೆ, ಪಾಂಡ್ಸ್ ಹಾಕ್ಬೇಕು ಇದು ಹಾಕ್ಬೇಕು ಅದಿಲ್ಲಲ್ಲ. ಓಕೆ, ಅದು ಯಾವ್ದಲ್ಲ, ಇದು ಇಟ್ಕೊಂಡು ಎಸ್ ಓಕೆ, ಈ ತರ ಎಲ್ಲ ಫುಲ್ ಕವರ್ ಮಾಡಿ ಕವರ್ ಮಾಡಬೇಕು. ಓಕೆ, ಇಲ್ಲ ನಿಮ್ಗೆ ನೀರೇ ಕಾಣ್ಬೇಕು ಅಂತಿದ್ರೆ ಸೈಡ್ ಅಲ್ಲೆಲ್ಲ ನೀರು, ಈಗ ಕವರ್ ಆಗಿಬಿಟ್ರೆ ಏನಾಗುತ್ತೆ, ಕೆಲವರಿಗೆಲ್ಲ ಅದು ನೀರ್ ಅಂತ ಗೊತ್ತೇ ಆಗುದಿಲ್ಲ, ಗೊತ್ತೇ ಆಗಲ್ಲ. ಹೌದು, ಅದಕ್ಕೆ ಮಧ್ಯ ಮಾತ್ರ ಹಾಕಿ ಸೈಡ್ ಅಲ್ಲೆಲ್ಲ ಹಾಗೆ ಬಿಟ್ಬಿಡ್ತೀವಿ. ಪೌಡರ್ ಸ್ವಲ್ಪ ಇದಾಗಲ್ವಾ, ಜಾಸ್ತಿ ಒಳಗೆ ಹೋಗಲ್ವಾ? ಇಲ್ಲ ಇಲ್ಲ, ಇನ್ನು ಹೋಗುದಿಲ್ಲ ಇದು ಪೌಡರ್. ಇದು ನಾನು ಮೊನ್ನೆ ಒಂದ್ ದಿವಸ ವರ್ಮಹಾಲಕ್ಷ್ಮಿ ಪೂಜೆಗೆ ಹಾಕಿದ್ದೆ, ನಾಲ್ಕೈದು ದಿವಸ ಇಟ್ಟರು ಏನು ಆಗಿಲ್ಲ, ಅದೇ ತರ ಇತ್ತು. ಈ ಪೌಡರ್ ಕೆಳಗೆ ಹೋಗುದು ಇಲ್ಲ, ಅದು ರಂಗೋಲಿ ಅದೇ ತರ ಇರುತ್ತೆ. ಬೇಸ್ ಫಸ್ಟ್ ಇದು ಪೌಡರ್ ಅನ್ನ ಹಾಕೊಂಡ್ಬಿಡ್ಬೇಕು ಚಂದ ಮಾಡಿ, ಕಂಪ್ಲೀಟ್ ಆಗಿ ಫುಲ್ ಕವರ್. ಹೌದೌದು. ಈಗ ಈ ಒಂದು ಬೌಲ್ ತುಂಬಾ ದೊಡ್ಡದಿದ್ರು ಕೂಡ ತುಂಬಾ ಚಂದ ಕಾಣಬಹುದು. ಹೌದೌದು. ಓಕೆ ನೋಡಿ, ಈ ತರ ಫಸ್ಟ್ ಒಂದು ಬೇಸ್ ಹಾಕೊಂಡ್ಬಿಡ್ಬೇಕು. ಕವರ್ ಆಯ್ತು, ಹಾಗಾದ್ರೆ ಕವರ್ ಆಯ್ತು ನೋಡಿ ಈಗ ಎಲ್ಲ. ಓಕೆ, ಇದ್ರ ಮೇಲೆ ಈಗ ಇನ್ನೊಂದು ಕಲರ್ ಇದೊಂದು ಚೂರು ರಂಗೋಲಿ ಹಾಕ್ತೀನಿ. ಓಕೆ ಓಕೆ, ಕಲರ್ ಇದು. ಹೌದು, ಯಾವ್ದು ಕಲರ್ ಬೇಕೋ ಅದು ಹಾಕೋಬಹುದು, ಯಾವ್ದಾದ್ರು ಹಾಕೋಬಹುದು. ಓಕೆ, ಯಾಕಂದ್ರೆ ಇದ್ರ ಮೇಲೆ ನಾನೀಗ ರಂಗೋಲಿ ಡಿಸೈನ್ ಬರಕ್ಕೆ ಹೋಗಿ, ಓಕೆ, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೇ ಡಿಸೈನ್ ಅಷ್ಟು ಚಂದ ಬರುದಿಲ್ಲ ರಂಗೋಲಿ. ಓಕೆ, ಸೊ ಅದಕ್ಕೆ ಬೇರೆ ಬೇರೆ ಕಲರ್ ಕಲರ್ ಬೇರೆ ಇದ್ದು ಇದು ಸುತ್ತನು ವೈಟ್ ಹಾಗೆ ಬಿಡ್ತೀನಿ. ಇದೊಂದು ಶೇಡಿಂಗ್ ತರ, ಶೇಡಿಂಗ್ ತರ. ಹೌದು, ಸ್ವಲ್ಪ ಜಾಸ್ತಿ ಡಿಸೈನ್ ಎದ್ದು ಕಾಣುತ್ತೆ. ಹೌದು ಹೌದು. ಓಕೆ, ಇದು ಹಾಕಿ ಆದ್ಮೇಲೆ ಇದ್ರ ಮೇಲೆ ಈಗ ರಂಗೋಲಿ ಹಾಕ್ಬೇಕು. ನೀವು ಕೈಯಲ್ಲೂ ಹಾಕ್ಬೋದು, ಕೈಯಲ್ಲಿ ಹಾಕ್ಬೋದು. ಮತ್ತೆ ಹಬ್ಬದ ದಿವಸ ನಿಮ್ಗೆ ಹೇಗೂ ಟೈಮ್ ಇರುದಿಲ್ಲ, ದಿನಾನೇ ಟೈಮ್ ಇರುದಿಲ್ಲ. ಈ ತರ ಸ್ಟೆನ್ಸಿಲ್ ಮಾಡ್ಕೋಬೇಕು ನಾವು ಪೇಪರ್. ಈಗ ಇನ್ವಿಟೇಷನ್ ಅಲ್ಲಿ ಇಲ್ಲೆಲ್ಲ ಬಂದಿರುತ್ತೆ. ನಾವು ಇನ್ವಿಟೇಷನ್ ಯಾವಾಗ್ಲೂ ನಮ್ಮ ಮನೆಗೆ ಬಂದಾಗ ನಾವು ಮೊದಲು ಮಾಡೋದೇ, ನಾನು ಮತ್ತೆ ಮಗಳು ಚಂದ ಇದ್ರೆ ಅದನ್ನ ಹಾಗೆ ತೆಗ್ದಿಟ್ಕೊಂಡ್ಬಿಡ್ತೀವಿ. ಅದು ಯಾವ್ದು ಕರಿ ಯೂಸ್ ಆಗಲ್ಲ, ಅಷ್ಟು ಖರ್ಚು ಮಾಡ್ತದೆ. ಈ ಗಣೇಶ ಬೇಕಲ್ಲ ನಮ್ಗೆ, ಈ ಗಣೇಶ ಈಗ ಬೇಕಂದ್ರೆ ನಮ್ಗೆ ಸ್ಟೆನ್ಸಿಲ್ ಮಾಡಿಸಕ್ ಸುಮಾರು ಟೈಮ್ ಹಿಡಿಯುತ್ತೆ. ಅದಕ್ಕೆ ಏನ್ ಮಾಡುದು, ಈ ತರ ನಮ್ಗೆ ಯಾವ್ದು ಬೇಕೋ ಅದನ್ನ ಕಟ್ ಮಾಡಿ ಇಟ್ಕೊಂಡು ಸೈಡ್ ಅಲ್ಲಿ ಒಂದ್ ಚೂರಿ ಹೀಗೆ ಹೀಗೆ ಫೋಲ್ಡ್ ಮಾಡ್ಬೇಕು. ಯಾಕಂದ್ರೆ ನಾವೀಗ ಇದನ್ನ ತಟ್ಟೆ ಮೇಲೆ ಇಡ್ತೀವಿ, ಅವಾಗ ಅದು ವಾಪಸ್ ಎತ್ತಕ್ ಬರ್ಬೇಕು ನಮಗೆ. ನಿಧಾನಕ್ಕೆ ಇದನ್ನ ಹೀಗೆ ಇಡೋಕೆ ಇಟ್ಟ ಮೇಲೆ ಈಗ ಕಲರ್ ಇದ್ ರಂಗೋಲಿ ತಗೊಂಡು ಇದೆಯಲ್ಲ
ಇದ್ರ ಮಧ್ಯ ಬಾರ್ಡರ್ ಮಾಡಿದೆ. ಓಕೆ, ಇದು ಓಪನ್ ಇದೆಯಲ್ಲ ಅದಕ್ಕೆಲ್ಲ ಹಾಕ್ತಾ ಹೋಗ್ಬೇಕು. ಹೆಚ್ಚಿನ ರಂಗೋಲಿ ಮೇಲೆ ಉಳಿಯುತ್ತೆ, ಅದಕ್ಕೆ ತೆಗೆಯುವಾಗ ಮಾತ್ರ ನೋಡಿ ಅಂತೆ ನೀವು ಹೇಗೆ ಕಾಣುತ್ತೆ ಅಂತ ಹೇಳಿ. ಕೆಲ ಸರ್ತಿ ಕೆಲವು ಏನಾದ್ರು ನಾವು ಮಾಡುವಾಗ ಇಮ್ಯಾಜಿನ್ ಮಾಡೋಕೆ ಆಗುದಿಲ್ಲ, ಓಪನ್ ಮಾಡಿ ತೆಗ್ದಾಗ ಈ ತರ ಬಂತ ಅಂತ. ನಂಗೆಲ್ಲ ಅಲ್ಲಿ ಜೈಪುರದಲ್ಲಿ ನಾ ರಾಜಸ್ಥಾನದಲ್ಲಿದ್ದಾಗ ಟೈ ಅಂಡ್ ಡೈ ಅಂತ ಹೇಳಿ ಒಂದು ಅವ್ರದ್ದು ಬಟ್ಟೆ ಮೇಲೆ ಒಂದು ಇದ್ ಮಾಡ್ತಾರೆ, ಕಲರಿಂಗ್ ಮಾಡ್ತಾರೆ, ಅದು ಮಾಡುವಾಗನು ಅದೇ ತರ ಕಟ್ಟಿ ಮಾಡುದು. ಅದು ಬಟ್ಟೆ ಓಪನ್ ಮಾಡಿದಾಗ ಅದ್ರ ಡಿಸೈನ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಈ ಡಿಸೈನ್ ಬಂತ ಅಂತೇಳಿ. ಈಗ ನೋಡಿ ಎಲ್ಲದಕ್ಕೂ ನಾನು ಹೋಗುವಾಗ ರಂಗೋಲಿ ಹಾಕಿದೆ, ಮೇಲಿಂದ ಕಲರ್ ರಂಗೋಲಿ ಹಾಕಿದೆ. ಈಗ ಇದನ್ನ ನಿಧಾನದಲ್ಲಿ ಶೇಕ್ ಮಾಡಿದೆ, ಶೇಕ್ ಮಾಡಿದ್ರೆ ನಿಧಾನದಲ್ಲಿ ಇದನ್ನ ಎತ್ತಬೇಕು. ಓಕೆ, ಈಗ ನೋಡಿ ಸೂಪರ್ ಗಣಪತಿ ಬಂದ. ನೀವು ಹೇಳಿದ ಹಾಗೆ ಯಾವ ತರ ಬಂದಿದೆ ನೋಡಿ, ಅದು ಸೂಪರ್ ಕಾಣ್ತಾ ಇದೆ ಅಲ್ವಾ. ಯಾವುದೇ ಅಂದ್ರೆ ಫ್ಯಾನ್ ಇದ್ ಗಾಳಿಗೆ ಏನಾಗಲ್ಲ. ನಾಲ್ಕೈದು ದಿವಸ ನಾನು ಮೊನ್ನೆ ಹೇಳಿದ್ನಲ್ಲ, ನಾಲ್ಕೈದು ದಿವಸ ಇಟ್ಟಿದ್ದೆ. ಓಕೆ, ಏನು ಆಗ್ಲಿಲ್ಲ. ಇನ್ನು ಜಾಸ್ತಿ ನಮಗೆ ಡಿಸೈನ್ಸ್ ಎಲ್ಲ ಮಾಡಬಹುದು. ಮಾಡಬಹುದು ನೀವು, ನಿಮಗೆ ಕ್ರಿಯೇಟಿವಿಟಿ ಹೇಗಿದೆ ನೋಡಿ. ಈ ಸುತ್ತನ್ನು ನಿಮಗೆ ಬಾರ್ಡರ್ ಮಾಡ್ಬೇಕಂತಾದ್ರೆ ಅದೇ ತರ ನೀವು ಕಟ್ ಮಾಡ್ಕೊಂಡ್ರೆ ಸರಿ, ಪೇಪರ್ ಅಲ್ಲಿ ನೀವು ಯಾವ ಸೈಜ್ ಅಲ್ಲಿ ಮಾಡ್ತೀರಿ ಆ ಸೈಜಿಗೆ ಪೇಪರ್ ಕಟ್ ಮಾಡ್ಕೊಂಡ್ರೆ ಸರಿ, ಅದನ್ನ ಹಾಕ್ತಾ ಹೋದ್ರೆ ಸರಿ ಆ ಡಿಸೈನ್ ಅಲ್ಲಿ ಬರುತ್ತೆ ನೋಡಿ. ಈಗ ಕಂಪ್ಲೀಟ್ ಆಗಿ ಗಣೇಶ ತಯಾರು, ಗಣೇಶ ತಯಾರು. ಸೊ ಹಬ್ಬ ಅಂತ ಹೇಳಿದ್ಮೇಲೆ ಜಾಸ್ತಿ ಮಾಡ್ಬೇಕು, ಸ್ವಲ್ಪ ಹಬ್ಬ ವಾತಾವರಣ ಗೊತ್ತಾಗ್ಬೇಕು. ಮತ್ತೆ ಜನರಿಗೆಲ್ಲ ವಿಶೇಷ ಅಲ್ಲ ಇದು, ಯಾರು ಮಾಡಿರೋದು, ಇದೇನು ಇದು ಹೇಗೆ ಮಾಡಿದ್ದೀರಾ, ತುಂಬಾ ಕ್ಯೂರಿಯಾಸಿಟಿ. ಹೌದು, ಓಕೆ ನೋಡೋಣ ನಮ್ಮ ಮನೆಯಲ್ಲಿ ಈ ತರ ಮಾಡ್ಬೇಕಂತ ಹೇಳ್ತೇನೆ ನನ್ನ ಅಮ್ಮನ ಹತ್ರ. ಎಸ್, ಓಕೆ, ತುಂಬಾ ಸುಲಭ ಅಲ್ಲ ಅಲ್ವಾ. ಹೌದು, ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ ತರ ಮಾಡ್ತೀರಾ ಮೇಡಮ್? ಇದು ಈಗ ನೀರಿನ ಮೇಲ್ ರಂಗೋಲಿ ಹಾಕಿದೆ. ಓಕೆ, ಇನ್ನು ಫಸ್ಟ್ ರಂಗೋಲಿ ಹಾಕಿ ಅದ್ರ ಮೇಲೆ ನೀರ್ ಹಾಕೋಣ. ಓಕೆ, ಫಸ್ಟ್ ರಂಗೋಲಿ ಹಾಕಿದ್ಮೇಲೆ ಮತ್ತೆ ನೀರು, ನೀರು ಅದು ನೀರಿನ ಒಳಗೆ ರಂಗೋಲಿ. ಓಕೆ, ಓಕೆ, ಎಸ್. ಓಕೆ ವೀಕ್ಷಕರೇ, ನೀರಿನ ಮೇಲೆ ಒಂದು ರಂಗೋಲಿ ಎಲ್ಲ ಮಾಡ್ಕೊಂಡಾಯ್ತು. ಈಗ ನೆಕ್ಸ್ಟ್ ಫಸ್ಟ್ಗೆ ನೀರ್ ಹಾಕೊಂಡು ಹಾಗೆ ಫಸ್ಟ್ ರಂಗೋಲಿ ನೀರಿನ ಒಳಗೆ ರಂಗೋಲಿ, ನೀರಿನ ಕೆಳಗೂ ಹೇಳ್ಬೋದು, ನೀರು ಒಳಗೆ ಹೇಳ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಅದಕ್ಕೂ ಒಂದು ಪ್ಲೇಟ್ ಬೇಕು. ಓಕೆ, ಇದಕ್ಕೆ ಅದಕ್ಕೆ ಪೌಡರ್ ಹಾಕಿದೆ, ಇದಕ್ಕೆ ಎಣ್ಣೆ ಬೇಕು. ಓಕೆ, ಎಣ್ಣೆ ಬೇಕು. ಹಾ, ಇದು ಹಿಡ್ಕೊಂಡು ರಂಗೋಲಿನ ಗಟ್ಟಿ ಹಿಡ್ಕೋಬೇಕಲ್ಲ. ಬ್ರ್ಯಾಂಡೆಡ್ ಎಣ್ಣೆ ಯಾವುದು ಕೂಡ ಆಗ್ಬೋದಲ್ಲ, ಕೊಬ್ಬರಿ ಎಣ್ಣೆ. ಓಕೆ, ಮನೆಯಲ್ಲಿ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡು ಅಷ್ಟೇ. ಅಷ್ಟೇ ಮಾತ್ರ, ಅಷ್ಟೇ ಸಾಕು, ಅಷ್ಟೇ ಸಾಕು. ಈ ತಟ್ಟೆಗೆ ಹಿಡ್ಕೋಬೇಕದು ಎಣ್ಣೆ ಪಸೆ. ಓಕೆ, ನಮ್ಮಲ್ಲೆಲ್ಲ ಆರತಿ ಮಾಡ್ಬೇಕಾರೆ ದೇವರಿಗೆಲ್ಲ ಈ ತಟ್ಟೆಲ್ಲೂ ಎಲ್ಲ ಆರತಿ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ತಿದ್ವಿ, ಬತ್ತಿಗೆ ಎಣ್ಣೆ ಹಚ್ಚಿಬಿಟ್ಟು ಆ ಬತ್ತಿಲಿ ಡಿಸೈನ್ ಬಿಡಿಸಿ ಆಮೇಲೆ ಅದ್ರ ಮೇಲೆ ಕುಂಕುಮ ಹಾಕಿ ಅದನ್ನ ಉಲ್ಟಾ ಮಾಡಿ ತೆಗಿತಾ ಇತ್ತು ಜಾಡಿಸಿಬಿಟ್ಟು. ಅವಾಗ ನಾವು ಏನ್ ಡಿಸೈನ್ ಮಾಡಿದೀವಿ ಅದು ಮಾತ್ರ ಇದರಲ್ಲಿ ಉಳಿತಿತ್ತು ತಟ್ಟೆಲಿ. ಈಗ ಇದು ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ಅನ್ಸಿತ್ತು ನಂಗೆ. ಸೊ ಈಗ ಇದು ನೋಡಿ, ಅದಕ್ಕೆ ತುಂಬಾ ಟೈಮ್ ಬೇಕಿತ್ತು. ನಾವು ಬತ್ತಿ ಇಲ್ಲಿ ಎಣ್ಣೆಲಿ ಮುಳಿಸಿ ಅದಕ್ಕೆಲ್ಲ ನಾವೇ ಡಿಸೈನ್ ಬರಿಬೇಕಿತ್ತು. ಈಗ ಈ ತರದ ಮಾರ್ಕೆಟ್ ಅಲ್ಲಿ ಸಿಕ್ಕುತ್ತೆ. ಓಕೆ, ಇದೆಲ್ಲ ಸಿಗಬಹುದು ಅಲ್ವಾ? ಹೌದು, ಇದನ್ನ ನೆಲದ ಮೇಲೂ ನೀವು ಹೀಗೆ ಹಾಕುದಿದು ಲೆಕ್ಕ ಪ್ರಕಾರ ಹಾಗೆ. ಈಗ ನಾನು ಇದರಲ್ಲಿ ಹಾಕಿ ತೋರಿಸ್ತೇನೆ. ಇದನ್ನ ಈ ತರ ಇಟ್ಕೊಂಡ್ಬಿಟ್ಟು ಇದಕ್ಕೆ ಕಲರ್ ಯಾವ ಕಲರ್ ಬೇಕು ಬೇಕಾದ್ರೂ ಹಾಕೋಬಹುದು. ಇದರಲ್ಲಿ ಎರಡ್ ಮೂರು ಕಲರ್ ಮಾಡಬಹುದು ನೀವು ಬೇರೆ ಡಿಸೈನ್ ಇದ್ರೆ. ಇದು ನಾನು ಈಗ ಸಿಂಗಲ್ ಕಲರ್ ಮಾಡ್ತೀನಿ. ಈಗ ಮುಂಚಿನಷ್ಟು ಟೈಮ್ ಇಲ್ಲ ಅಂತೇಳಿ, ಮತ್ತೆ ಹಬ್ಬದ ದಿವಸ ನಾವೆಲ್ಲ ಇದೆಲ್ಲ ಮಾಡ್ತಾ ಕೂತ್ರೆ ಅಡಿಗೆ, ಹೌದು ತಿಂಡಿ ಅಡಿಗೆ ಎಲ್ಲ ಮಾಡ್ಬೇಕಲ್ಲ ಫಸ್ಟ್. ಸೊ ಅದು ಮಾಡ್ಬೋದು, ಇದು ಮಾಡ್ಬೇಕು. ಅದಾದ್ರೂ ನೀವು ಹಿಂದಿನ ದಿವಸವೇ ಮಾಡಿಟ್ಕೋಬಹುದು. ನಾಲ್ಕು ದಿನ ಆದ್ರೂ ಬರುತ್ತೆ. ಹೌದೌದು, ನಾನು ನೋಡಿದ್ದೀನಿ ಮೊನ್ನೆ ಹಬ್ಬಕ್ಕೆ ಮಾಡಿ. ಈಗ ನಿಮ್ಗೆ ಮಕ್ಕಳಿಗೆಲ್ಲ ಟೀಚ್ ಮಾಡ್ತಿರಲ್ವಾ, ಜಾಸ್ತಿ ಪೇಷನ್ಸ್ ಬೇಕಾಗ್ತದೆ. ನೀವೀಗ ನಂಗೆ ಹೇಳಿಕೊಡುವ ರೀತಿ ನೋಡಿದ್ರೆ ಮಕ್ಕಳು ಗ್ಯಾರಂಟಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೋದು ಅಂತ ಡ್ರಾಯಿಂಗ್ ಅಲ್ಲಿ. ಓಕೆ, ನಿಮ್ಮಿಂದ ಒಂದು ನಮ್ಮ ವೀಕ್ಷಕರು ನೆಕ್ಸ್ಟ್ ಇಯರ್ ಇಂದ ಆದ್ರೂ ಕೂಡ ಒಂದು ಹಬ್ಬ ಬರುವ ಮುಂಚೆನೆ ನಾಲ್ಕು ದಿನ ಮುಂಚೆನೆ ತಯಾರಿ ಮಾಡಿ ಇಡ್ಬೋದು ನೋಡಿ. ಇದನ್ನ ಹೀಗೆ ಇಟ್ಕೊಂಡು ಇದನ್ನ ಎಲ್ಲ ಈ ತರ ಪ್ರೆಸ್ ಮಾಡ್ಬೇಕು, ಯಾಕಂದ್ರೆ ಡಿಸೈನ್ ಎಲ್ಲ ಕೆಳಗೆ ಬರ್ಬೇಕು ನಮ್ಗೆ. ಎಲ್ಲ ಸೈಡ್ ಎಲ್ಲೆಲ್ಲಿ ಡಿಸೈನ್ ಇದೆ ಅದೆಲ್ಲ ಕಡೆಯೂ ನಾವು ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಬಿಟ್ಟು ಇದು ಎತ್ತದಿದೆ, ನಿಧಾನ ನಿಧಾನ ಎತ್ತಬೇಕು. ಹೌದೌದು, ನಿಧಾನ ಎತ್ತಬೇಕು. ಓಕೆ,
ನಿಧಾನ ಎತ್ತಿದ್ರೆ ಈ ತರ ಈಗ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈ ತರ ರಂಗೋಲಿ ಆಯ್ತು. ನೆಕ್ಸ್ಟ್ ಇನ್ನು ಇದಕ್ಕೆ ನಾನು ನೀರ್ ಹಾಕ್ತೀರಾ? ಓಕೆ, ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್. ಇದು ನೀರ್ ಹಾಕುವಾಗ ಸ್ವಲ್ಪ ಸ್ಲೋಲಿ ಹಾಕ್ತಾರೆ, ಸ್ಲೋಲಿ ಸೈಡ್ ಇಂದ ಹಾಕಿರ್ತಾರೆ. ಓಕೆ, ಅದು ಎಣ್ಣೆ ಹಿಡ್ದಿರುತ್ತೆ. ಕೆಲ ಸರ್ತಿ ಏನಾಗುತ್ತೆ, ರಂಗೋಲಿ ದಪ್ಪ ಬಂದ್ರೆ ಕೆಳಗಿನ ಅಂಶ ಎಣ್ಣೆ ಹಿಡ್ದಿರುತ್ತೆ, ಮೇಲಿನ ಅಂಶಕ್ಕೆ ಎಣ್ಣೆ ಹಿಡ್ದಿರುತ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಓಕೆ, ನಿಧಾನದಲ್ಲಿ ನೀವು ಹೇಳಿದಾಗ ಇದಕ್ಕೆ ಸ್ವಲ್ಪ ಪುರ್ಸೊತ್ತು ಬೇಕಾಗುತ್ತೆ, ನೀರು ಹಾಕುದ್ರಲ್ಲಿ ಕೂಡ ಪೇಷನ್ಸ್ ಬೇಕು ಮಾತ್ರ ನೋಡಿ. ಓಕೆ, ನೀರಿನ ಮೇಲ್ ರಂಗೋಲಿ, ನೀರಿನ ಕೆಳಗೆ ರಂಗೋಲಿ ಅಲ್ವಾ ಇದು? ಯಾರು ಕೈ ಹಾಕುದಿಲ್ಲ, ಕೆಲವು ಮಕ್ಕಳು ಇಲ್ಲಿ ಮೇಲ್ಗಡೆ ಇದ್ರೆ ಸ್ವಲ್ಪ ಈಚೆ ಮಾಡ್ತಾರೆ. ಇಲ್ಲ ಇಲ್ಲ, ಆ ಮಕ್ಕಳಿಂದ ನೀವು ಎಲ್ಲಾನು ತೆಗೆದು ದೂರ ಇಡ್ಬೇಕು, ದೂರ ಇಡ್ಬೇಕು. ಹೌದು ಹೌದು, ಅವ್ರು ಗೊತ್ತಾಗುದಿಲ್ಲ ಏನು ಅಂತ ಹೇಳಿ ಬಂದು ಹಿಂಗ್ ಕೈ ಹಾಕಿ ಮುಟ್ಟಿದ್ರೆ ಮುಗ್ದೋಯ್ತು. ಇದು ಒಂದು ಡಿಫ್ರೆಂಟ್ ಟೈಪ್ ಇದೊಂದು ಡಿಫ್ರೆಂಟ್ ಸ್ಟೈಲ್. ಮೊದ್ಲು ಎಲ್ಲ ನನ್ನ ಫ್ರೆಂಡ್ಗಳಿಗೆಲ್ಲ ಬರೀ ಆಶ್ಚರ್ಯ, ನೀರೊಳಗೆ ಈ ತರ ನಿಂತಿದ್ಯಾ, ಏನಾದ್ರು ಪ್ಲಾಸ್ಟಿಕ್ ಏನಾದ್ರು ಇಟ್ಟಿದ್ಯಾ ಕೇಳ್ತಿದ್ರು ಅಲ್ವಾ. ಈಗ ಸ್ಟಾರ್ಟಿಂಗ್ ಗೆ ಎಣ್ಣೆ ಹಾಕೋದು, ಎಣ್ಣೆನೆ ಅದಕ್ಕೆ ಮೇನ್ ಬೇಸ್, ಎಣ್ಣೆ ಏನ್ ಹಾಕಿರ್ತೀವಿ ಅದೇ ರಂಗೋಲಿನ ಹಿಡ್ಕೊಳ್ಳೋದು. ಓಕೆ, ಎರಡು ಡ್ರಾಪ್ ಮಾತ್ರ? ಹೌದು, ತುಂಬಾ ಬೇಕಂತಿಲ್ಲ, ಆ ಎಣ್ಣೆ ಫುಲ್ ಸವರಿದ್ರೆ ಆಯ್ತು. ಓಕೆ ಓಕೆ, ಸೂಪರ್. ಅಂಡ್ ಮೇಡಮ್ ಇವತ್ತು ತುಂಬಾ ಖುಷಿ ಆಯ್ತು, ಅಂಡ್ ಡಿಫ್ರೆಂಟ್ ಟೈಪ್ಸ್ ಒಂದು ಕ್ರಾಫ್ಟ್ ಆಗಲಿ ರಂಗೋಲಿ ಆಗಲಿ ಎಲ್ಲ ಹೇಳ್ಕೊಟ್ರಿ. ಅಂಡ್ ಸೊ ಏನ್ ಹೇಳ್ತೀರಾ ಮೇಡಮ್ ಹಬ್ಬದ ಬಗ್ಗೆ, ಒಂದು ಲಾಸ್ಟ್ ಲೈನ್ ಹೇಳಿ ವೀಕ್ಷಕರಿಗೆ. ಹಬ್ಬ ಅನ್ಕೂಲ ಎಲ್ಲರಿಗೂ ಖುಷಿ ಖುಷಿ. ಹೌದು, ಯಾವ ಪೂಜೆ ಮಾಡ್ಬೇಕಾದ್ರೂ ನಾವು ಫಸ್ಟ್ ಮಾಡೋದು ಗಣೇಶನ. ಹೌದು ಅಲ್ವಾ, ಹಂಗಾಗಿ ಗಣೇಶನ ಹಬ್ಬ ಅಂದ್ರೆ ತುಂಬಾನೇ ಖುಷಿ ಖುಷಿ ಆಗುತ್ತೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಸೇರಿ, ಸ್ಪಂದನ ಟಿವಿ ವಾಹಿನಿಯವರಿಗೆ ಎಲ್ಲರಿಗೂ. ಓಕೆ, ಸೊ ಎಲ್ಲ ವೀಕ್ಷಕರಿಗೂ ಸಹ ಗಣೇಶ ಹಬ್ಬದ ಶುಭಾಶಯ. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಯಾಕಂದ್ರೆ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ನಮ್ಗೆ ಕೊಟ್ಟಿದ್ರಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಸೂಪರ್ ಆಗಿತ್ತು. ಆ್ಯಂಡ್ ಕ್ರಾಫ್ಟ್ ಆಗಲಿ ರಂಗೋಲಿ ಆಗಲಿ, ಸೊ ಹಬ್ಬ ಅಂತ ಹೇಳಿದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಯೇಟಿವ್ ಐಟಮ್ಸ್ ಎಲ್ಲ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡ್ಬೋದು. ತುಂಬ ಬ್ಯುಸಿ ಇರುವಾಗ ಆಗಲ್ಲ ಇದೆಲ್ಲ, ಸ್ವಲ್ಪ ಜಾಸ್ತಿ ಪೇಷನ್ಸ್ ಬೇಕಾಗುತ್ತೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೇನೆ ರೀ ಸ್ಪಂದನಾ.